ಸ್ತೋತ್ರವಾಗಲಿ ಕರ್ತನೆ. ಈ ಸಮಯದಲ್ಲಿ ಪಾಯಕ್ಕೆ ಸಮ ಕುತಂಕ ಸಲ್ಲಿಸ್ತಿದ್ದೆ ರಜ್ಜ, ಕೊಟ್ಟಂಥ ಅವಕಾಶಕ್ಕಾಗಿ ನಿಮ್ಗೆ ಒಂದನ್ನು ಸಲ್ಲಿಸ್ತೀನಿ ರಜ್ಜ. ಕರ್ತನೇ ಸ್ವಾಮಿ, ಈ ಸಮಯದಲ್ಲಪ್ಪ ನಮಗೆ ಧೈರ್ಯ ಕೊಟ್ಟು, ಬುದ್ಧಿ ಕೊಟ್ಟು, ಜ್ಞಾನ ಕೊಟ್ಟು, ತಿಳುವಳಿಕೆಯನ್ನು ಕೊಟ್ಟು ಸ್ವಾಮಿ ನಮ್ಮನ್ನು ನಡೆಸಬೇಕೆಂದು ಪ್ರಾರ್ಥಿಸ್ತಿದ್ದೇವೆ ಸ್ವಾಮಿ. ನಿಮ್ಮ ಪರಿಶುದ್ಧಾತ್ಮನ ಸಹಾಯವನ್ನು ನಮಗೆ ಕೊಡಬೇಕೆಂದು ಪ್ರಾರ್ಥಿಸ್ತಾ, ವಾಕ್ಯವನ್ನು ವಿವರಿಸಬೇಕಾದ್ರೆ ಕರ್ತನ ಸ್ವಾಮಿ ನೀವೇ ನಮ್ಮ ಜೊತೆ ಇರಿ ಸ್ವಾಮಿ. ನಮಗೆ ಧೈರ್ಯ ಕೊಡು ಸ್ವಾಮಿ, ಯಾವ ರೀತಿ ನಮಗೆ ವಾಕ್ಯವನ್ನು ಹೇಳಬೇಕು ನಮಗೆ ಕಲಿತುಕೊಳ್ಳೋದಕ್ಕೆ ದೇವ್ರು ನೀವು ಸಹಾಯ ಮಾಡಿಕೊಡು ಪ್ರಾರ್ಥಿಸ್ತಾ, ಚಿಕ್ಕ ಪ್ರಾರ್ಥನೆ ಕ್ರಿಸ್ತ ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಫಲ ತೋರಿಸ್ತಂದೆ. ಆಮೇನ್. ಈ ಸಮಯದಲ್ಲಿ ಇವತ್ತು ನಾವು ಕೂಡಿರೋದು ದೇವರ ಚಿತ್ತಾನುಸಾರವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ರಪ್ಪ ಅಂತಂದರೆ, ಈ ಸಮಯದಲ್ಲಿ ದೇವರಿಗೆ ದೇವರ ಇಷ್ಟ ಮನುಷ್ಯರಿಗೆ ಗೊತ್ತಾ. ಇವತ್ತು ಈ ಟಾಪಿಕ್ಕು ದೇವರ ಇಷ್ಟ ಮನುಷ್ಯನಿಗೆ ಗೊತ್ತಾ. ದೇವರ ಇಷ್ಟ ಮನುಷ್ಯರಿಗೆ ಗೊತ್ತಿದೆಯಾ? ಹಾಗಾದರೆ ನಾವೇನು ಮಾಡ್ತಾಯಿದ್ದೀವಿ? ದೇವ್ರ ಇಷ್ಟ ಅಂತಂದರೆ ದೇವ್ರಿಗೆ ಇಷ್ಟವಾದ ನಾವು ನೆರವೇರಿಸ್ತಿದ್ದೀವ ಅಂತ ನಾವು ನೋಡಬೇಕಾದ್ರೆ, ನಾವು ಬೈಬಿಲಲ್ಲಿ ನೋಡಬೇಕಾದ್ರೆ ಯಾರು ದೇವ್ರ ಇಷ್ಟ ನೆರವೇರಿಸೋರು? ಬೈಬಿಲಲ್ಲಿ ಒಬ್ಬ ಭಕ್ತ ಇದ್ದಾನೆ, ದೇವ್ರು ಹೇಳ್ತಾರೆ ನನ್ನ ಮನೆಯಲ್ಲೆಲ್ಲ ಆತನು ಒಬ್ಬ ವಾಕ್ಯ ನೋಡೋಣ. ಅಪೊಸ್ತಲ ಕೃತ್ಯಗಳು 13:21, ಡೈರೆಕ್ಟ್ ವಾಕ್ಯಕ್ಕೆ ಹೋಗೋಣ. ಅಪೊಸ್ತಲ ಕಾರ್ಯಗಳು 13:21. ಹೋದ್ರಿ. ಸಾಕ್ ಬಿಡಿ. ಇಲ್ಲಿ ಏನಪ್ಪ ಅಂದ್ರೆ, ದೇವರು ಯಾಕೆ ದಾವಿದನ್ನೇ ಕುರಿಕಾಯ ಅಂತ ದಾವಿದನ್ನೇ ಏನಕ್ಕೆ ಕರ್ಕೊಬರ್ಬೇಕಾಯ್ತು ಇಸ್ರೇಲ್ ಜನರಿಗೆ ಆಳ್ವಿಕೆ ಮಾಡೋದಕ್ಕೆ? ಎಲ್ಲರೂ ಹಂಗೆ ಅಂದ್ಕೊಂತೀವಿ, ಈ ಕುರಿಕಾಯರು ಅಟ್ಲೀಸ್ಟ್ ನೋಡ್ತಾ ಇದ್ರೆ ಅಟ್ಲೀಸ್ಟ್ ಕುರಿಕಾಯರು ಇವತ್ತು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಒಬ್ಬ MLA ಮಗ ಆಗಿರ್ತಾನೆ, ಇಲ್ಲಾಂದ್ರೆ ಅವ್ರು ರೆಡ್ಡಿ ಇದಾಗಿರ್ತ ಅವ್ರದೊಂದು ಕೆಟಗರಿ ಇರುತ್ತೆ, ಅವರು ಕೆಳಗಡೆ ಇರೋರು ಮಾತ್ರನೇ ಅವರು ಮುಖ್ಯಮಂತ್ರಿಗಳಾಗಕ್ಕೆ ಸಾಧ್ಯ. ಈಗ ನಮ್ಮಂತರ ಒಬ್ಬರು ಮುಖ್ಯಮಂತ್ರಿ ನಿಂತ್ಕೊಂತು ಅಂದರೆ ಆಗೋದಿಲ್ಲ ಅದು. ಆದರೆ ದೇವರು ಇವತ್ತು ದಾವಿದನ್ನ ಕುರಿ ಕಾಯ್ತಿದ್ದನ್ನು ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಕುರಿಕಾಯಿ ಅಂತಂದ್ಬಿಟ್ಟು ಇಲ್ಲಿ ರಾಜನಾಗಿ ಹೆಂಗೆ ಆಳ್ವಿಕೆ ಮಾಡ್ತಾನೆ ಜನರನ್ನು ಅಂತೇಳಿ. ಅದಕ್ಕೆ ದೇವರು ಯಾಕೆ ದೇವರಿಗೆ ದಾವಿದನೇ ಬೇಕಾಗಿತ್ತು? ದೇವ್ರಿಗೆ ಏನಕ್ಕೆ ಬೇಕು? ದೇವರು ದಾವಿದನ್ನೇ ಏನಕ್ಕೆ ಇಷ್ಟಪಟ್ಟರು? ಆ ಕುರಿಕಾಯನ್ನು ಏನಕ್ಕೆ ಕರ್ಕೊಬಂದರು? ಏನಕ್ಕೆ ಆ ಇಸ್ರೇಲರಿಗೆ ರಾಜನಾಗಿ ಮಾಡಿದ್ರು ಅಂತ ನಾವು ನೋಡಿದ್ರೆ ಬೈಬಲಲ್ಲಿ ಏನಂತಪ್ಪ ಅಂದರೆ, ಅದೇ ನಾನು ನೋಡೋ ಪ್ರಕಾರನ ಅದು ಕುರಿಕಾಯನ್ನು ಇಸ್ರೇಲಿಗೆ ಅರಸನಾಗಿ ರಾಜನಾಗಿ ಯಾಕೆ ಮಾಡ್ತಾನೆ? 40 ಇಸ್ರೇಲರನ್ನು ಆಳ್ವಿಕೆ ಮಾಡಿದನಂತೆ. ಅದಕ್ಕೆ ದೇವರಿಗೆ ಅದಕ್ಕೆ ಇಷ್ಟವಾದನು. ಅದಕ್ಕೆ ದಾವಿದನ ತಪಸ್ಸು ಮಾಡಿದ್ನ ಹೋಗಲಿ, ದಾವಿದನ ತಪಸ್ಸು ಮಾಡಿರಲಿಲ್ಲ, ಮತ್ತು ಇನ್ನೇನು ದೇವ್ರಿಗೇನು ಆತನೇನು ಸಮರ್ಪಣೆ ಮಾಡಲಿಲ್ಲ, ಏನು ಮಾಡಲಿಲ್ಲ. ಯಾಕೆ ದೇವರು ಅಷ್ಟೊಂದು ದೇವ್ರಿಗೆ ಅಷ್ಟೊಂದು ಇಷ್ಟ ದಾವಿದನಂದರೆ, ದೇವ್ರ ಇಷ್ಟವನ್ನು ತಿಳ್ಕೊಂಡವನಾಗಿದ್ದನು. ದೇವ್ರ ಇಷ್ಟವನ್ನು ಯಾವ ಥರ ತಿಳ್ಕೊಂಡಿದ್ದಾನೆ ದೇವರು? ತಪಸ್ಸು ಮಾಡಿದ್ನ ಇಲ್ಲ, ಮತ್ತು ಇನ್ನೇನಾದರೂ ಹೇಳ್ಕೊಟ್ಟಿದ್ರೆ ಅವ್ರಿಗೆ ಇಲ್ಲ. ಇಲ್ಲಿ ಇನ್ನೊಂದು ಕೀರ್ತನೆ ನೋಡೋದ್ರ ಪ್ರಕಾರನ, ಕೀರ್ತನೆ 1:15 ಎಲ್ಲ ಗೊತ್ತಿರೋ ವಾಕ್ಯ ಅನ್ನೋದು. ಕೀರ್ತನೆ 1:15 ತೆಗಿರಿ. ಕೀರ್ತನೆ 1:15 ಓದಿ, ಯಾರಾದರೂ ಓದಿ ಒಬ್ಬರು. ಇಲ್ಲಿ ಕೀರ್ತನೆ 2:2 ನೋಡಿ. ಯಹೋವನು ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಆಗಲಿಲ್ಲ ಧ್ಯಾನಿಸುತ್ತಿರುವ ಅವನು ಧನ್ಯನಂತ ಇಲ್ಲಿ ಹೇಳುತ್ತೆ. ಅವನು ಎಷ್ಟೋ ಧನ್ಯನು. ಇಲ್ಲಿ ಆಗಲಿಲ್ಲ ಯಾರಿಗೆ ರಾಜನಾಗಿ ಪಟ್ಟ ಮಾಡ್ಬೇಕಾಯ್ತು ದೇವ್ರಿಗೆ ಇಷ್ಟ ಆಯಿತು ಅಂತಂದರೆ, ಇವನು ಹಗಲಿರಲು ಧ್ಯಾನ ಮಾಡ್ತಿದ್ದ ಬೈಬಿಲ್ ಸಾರಿ ಧರ್ಮಶಾಸ್ತ್ರವನ್ನು ಹಗಲಿರಲು ಯಾವಾಗಲೂ ಧ್ಯಾನ ಮಾಡ್ತಿದ್ದ. ಅದಕ್ಕೋಸ್ಕರನ ದಾವಿದನಿಗೆ ದೇವ್ರಿಗೆ ಏನು ಬೇಕು, ದೇವ್ರಿಗೆ ನಾನು ಏನು ಮಾಡಬೇಕು ದೇವ್ರಿಗೆ ಅಂತ ಚೆನ್ನಾಗಿ ಗೊತ್ತಿದ್ದ ದಾವಿದನಿಗೆ. ಅದಕ್ಕೋಸ್ಕರ ದಾವಿದನಿಗೆ ಏನು ಯಾರು ಹೇಳ್ಕೊಟ್ಟಿಲ್ಲ, ಅದು ಧರ್ಮಶಾಸ್ತ್ರವನ್ನು ನೋಡಿ ಕಲ್ತ್ಕೊಂಡು ಹಗಲಿರಲು ಧ್ಯಾನ ಮಾಡಿದ್ದಾನೆ. ಅದಕ್ಕೋಸ್ಕರನೇ ಇವತ್ತು ಆತನು ಇಸ್ರೇಲರಿಗೆ ರಾಜನಾಗಕ್ಕೆ ಸಾಧ್ಯ ಆಗಿದೆ. ಒಬ್ಬ ಕುರಿಕಾಯ ಮನುಷ್ಯ, ಸಾಮಾನ್ಯ ಒಬ್ಬ ಮನುಷ್ಯ ಅಷ್ಟೊಂದು ಜನಗಳಿಗೆ ಇಸ್ರೇಲರಿಗೆ ಒಬ್ಬ ರಾಜನಾಗಿ ಇರೋದಕ್ಕೆ ತುಂಬ ಅದು ಅಸಾಧ್ಯವಾದ್ದು. ಬರೀ ಮಾಯಂ ಮಾತಾಡ್ಬೇಕಂದ್ರೆ ನಾವಂತ ಯಾರೋ ಸಾಮಾನ್ಯಕ್ಕಾದರೂ ಅಷ್ಟು ಅವಾಗಿನ ಕಾಲದಲ್ಲಿ ತುಂಬ ಸ್ಟ್ರಿಕ್ಟ್ಗಳು ಅವಾಗೆಲ್ಲ
ಸುಮ್ಮನೆ ಎಲ್ಲರೂ ಸಾಮಾನ್ಯವಾಗಿ ರಾಜನ ಆಳ್ವೆ ರಾಜನ ಥರ ಇರ್ತೀನಿ ನಾನಂತ ಹೋದ್ ನಿಂತ್ಕೊಂಡು ಯಾರು ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ದೇವ್ರು ಏನು ಮಾಡಿದ್ರಪ್ಪ ಅಂತಂದರೆ ದಾವಿದನ್ನ ಆರಿಸ್ಕೋಬಿಟ್ಟು ದಾವಿದನ್ನ ಏಕಪ್ಪ ಅಂದರೆ ಏನಕ್ಕೆ ದಾವಿದನ್ನ ಆರಿಸ್ಕೊಂಡು ಅಂದ್ರೆ ದೇವರು ಚೆನ್ನಾಗಿ ಗೊತ್ತಿತ್ತು, ದೇವ್ರನ್ನ ಇಷ್ಟವನ್ನು ನೆರವೇರಿಸ್ತಾ ಇದ್ದ. ಅಂದರೆ ಸತ್ಯ ಪಾಪ ಮಾಡಬಾರ್ದು, ತಪ್ಪು ಮಾಡಬಾರ್ದು, ಕೆಟ್ಟದ್ದು ಮಾಡಬಾರ್ದು, ಧರ್ಮಶಾಸ್ತ್ರದೆಲ್ಲ ಬರೆದೆಲ್ಲ ತಿಳ್ಕೊಂಡು 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 ಆತನು ಚೆನ್ನಾಗಿ ಅದನ್ನು ಅಗಲಿರುಳು, ಅದು ಕೀರ್ತನೆ ಒಂದೇ ಅಂತ ಹೇಳೋ ಪ್ರಕಾರನ ಅಗಲಿರುಳು ಧ್ಯಾನ ಮಾಡ್ತಿದ್ದ ಆತನು ಸತ್ಯವೇದವನ್ನು. ಅದಕ್ಕೋಸ್ಕರ ಆತನೇನಾಗಿದ್ದ ಇಸ್ರೇಲರಿಗೆ ಅರ್ಥನು ಅರಸನಾಗಿ ದೇವರು ಅಷ್ಟು ವರ್ಷ ಆಳ್ವಿಕೆ ಮಾಡೋದಕ್ಕೆ ದೇವರು ಸಹಾಯ ಮಾಡಿದನು. ದೇವರ ಉದ್ದೇಶವನ್ನು ತಿಳ್ಕೊಂಡು ಅವ್ರು ನಾವೇನು ಮಾಡ್ತಾಯಿದ್ದೀವಿ ಇವತ್ತು, ದೇವರ ಇವತ್ತು ನಾ ದೇವ್ರ ಬಿಡು ನಮ್ಮ ಕೆಲಸ ನಮ್ಮ ಪಾಡಿ ನಾವು ಹೋಗ್ತಾ ಇರ್ತೀವಿ. ದೇವರಿಷ್ಟ ನಾವು ತಿಳ್ಕೊಳ್ತಾನೆ ಇಲ್ಲ. ನಾವು ದೇವರಿಷ್ಟ ಏನು, ದೇವರಿಷ್ಟ ಏನು, ದೇವ್ರ ಕೆಲಸ ಮಾಡಬೇಕು ದೇವ್ರ ಅದೇ ಇಷ್ಟ. ಇನ್ನು ಮಕ್ಕಳು ಇಷ್ಟ ಏನಂತ ನಮಗೆ ಗೊತ್ತಿರುತ್ತೆ. ಈಗ ದೇವರಿಷ್ಟ ನಮಗೆ ಗೊತ್ತಿರ್ಬೇಕು. ನಾವು ದೇವರ ಕ್ರೈಸ್ತರಾದ ಮಕ್ಕಳಾದ್ರೆ ನಾವು ದೇವರಿಷ್ಟ ಏನಂತ ನಾವು ತಿಳ್ಕೊಂಡಿರ್ಬೇಕು. ಪ್ರತಿದಿನವೂ ನಾವು ಈ ಬೈಬಲ್ ಓದ್ತಾ ಇದ್ದೀವಿ ಅಂದಮೇಲೆ ಬೈಬಲ್ ಸತ್ಯವಾದದಲ್ಲಿ ಇದೆ ದೇವರಿಷ್ಟ ಏನಂತನ, ಆ ದೇವರಿಷ್ಟನ ನೆರವೇರಿಸ್ಬೇಕು ನಾವು. ಅದು ನಾವು ನೆರವೇರಿಸ್ತಾ ಇದ್ದೀವ ಅಂತ ನೋಡೋ ಪ್ರಕಾರನ ನಾವು ಸತ್ಯವಾಗಲು ಇವತ್ತು ನೋಡಿ ಇವತ್ತು ಇವತ್ತು ಎಷ್ಟು 2023 ಡಿಸೆಂಬರ್ ಇವತ್ತು ಲಾಸ್ಟ್ 31st ಇವತ್ತು ಇವತ್ತು ಮಧ್ಯರಾತ್ರಿಗಾಲ ನೀವೆಲ್ಲ ಸ್ಟಾರ್ಟ್ ಮಾಡಿರ್ತಾರೆ. ಈಗ ಏನು ಕೇಳು, ದೇವರನ್ನು ಇಷ್ಟವಾದ ಯಾವುದು ಮಾಡ್ತಿಲ್ಲ ಈಗ. ಈ ಮತ್ತೆ ಸ್ಟಾರ್ಟ್ 12 ಗಂಟೆ ಬೆಲ್ಲು ಬಡೀತಂದಲ್ಲೇ ಮುಗಿದ ಕತೆ. ಅವ್ರು ಬೇಕಾದಂಗೆ ಅವ್ರು ಬೇರೆ ಹತ್ರ ಮಾತಾಡ್ತಿರ್ತಾರೆ, ಅವ್ರು ಬೇಕಾದಂಗೆ ಡ್ಯಾನ್ಸ್ಗಳು ಮಾಡ್ತಿರ್ತಾರೆ, ಅವ್ರು ಬೇಕಾದಂಗೆ ಅವ್ರು ಹೆಂಗೆ ಬೇಕೋ ಅವ್ರ ಜೀವನ ಹಂಗೆ ಮಾಡ್ತಾಯಿರ್ತಾರೆ. ಆ ಥರ ದೇವ್ರಿಗೆ ಇಷ್ಟ ಇಲ್ಲ, ಆ ಥರ ಎಲ್ಲ ದೇವ್ರಿಗೆ ಇಷ್ಟ ಇಲ್ಲ. ದೇವ್ರಿಗೆ ಇಷ್ಟ, ದೇವ್ರು ಏನಪ್ಪ ಇಷ್ಟ ಅಂತಂದರೆ ಈ ಪ್ರಪಂಚದಲ್ಲಿ ಜಾಸ್ತಿ ನಾವು ನೋಡೋ ಪ್ರಕಾರ ಈಗ ನಾವು ಅಂದ್ಕೊತೀವಿ. ಈಗ ನೀವು ಯಾರನ್ನ ಕೇಳಿದ್ರೆ ಹೇಳ್ತಾರೆ, ಒಳ್ಳೆಯವರಿದ್ದಾರೆ ಕೆಟ್ಟವರಿದ್ದಾರೆ, ಒಳ್ಳೆಯವರಿದ್ದಾರೆ ಕೆಟ್ಟವರಿದ್ದಾರೆ ಅಂತ ಯಾರನ್ನ ಕೇಳಿದ್ರೆ ಕೆಟ್ಟರೇ ಜಾಸ್ತಿ ಇರೋದು ಅಂತ ಹೇಳ್ತಾರೆ. ಒಳ್ಳೆಯವ್ರು ಯಾರನ್ನ ಇದ್ದಾರಾ, ಒಳ್ಳೆಯವ್ರು ಯಾರೋ ಕಮ್ಮಿ ಹುಡುಕಿದ್ರೆ ಅಲ್ಲ ಅಲ್ಲ ಹುಡುಕಿದ್ರೆ ಒಬ್ಬರು ಸಿಗ್ತಾರೆ. ಆ ಥರ ಆ ಥರ ಅದಕ್ಕೇ ದೇವ್ರ ಬೈಬಲಲ್ಲಿ ಏನಂತಪ್ಪ ಅಂದರೆ ದೇವ್ರು ಹುಡುಕಿ ದಾವಿದನ್ನು ಅರಸನಾಗಿ ಇಸ್ರೇಲಿಗೆ ಮಾಡಿದಂಥ ದಾವಿದನಿಗೆ ಹೇಗೆ ಇಷ್ಟ ದೇವ್ರ ಇಷ್ಟ ಗೊತ್ತಾಯಿತು ಅಂದರೆ ನಾವು ನೋಡಿದ್ವಿ ಪ್ರಶ್ನೆ ಒದ್ದೇದಲ್ಲಿ ನೋಡಿದ್ವಿ. ಸತ್ಯವೇದನ್ನು ಯಾವಾಗಲೂ ನಾವೂ ದೇವರಿಷ್ಟ ತಿಳ್ಕೊಬೇಕಂತಂದು ಸತ್ಯವೇದನ ಸರ್ಚ್ ಮಾಡಬೇಕು. ಅಂದರೆ ಬೈಬಲ್ ಯಾವಾಗಲೂ ಆಗಲಿರಲು ಧ್ಯಾನ ಮಾಡಬೇಕು, ಅದನ್ನು ಧ್ಯಾನ ಮಾಡಬೇಕು. ಅದನ್ನೇ ನೋಡಿದ್ರು ಅದನ್ನು ಯಾವಾಗಲೂ ಧ್ಯಾನ ಮಾಡಿ ಅದನ್ನೇ ಓದ್ತಾ ಇದ್ದರೆ ನಿಜವಾಗ್ಲೂ ಆತನು ನಮಗೂ ಕೂಡ ದೇವರು ವಾಕ್ಯ ಹೇಳೋದಕ್ಕೆ ಕೂಡ ಸಹಾಯ ಮಾಡ್ತಾರೆ. ಮತ್ತಾಯ 12:49-50 ವಚನ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 12:49 ಓದಿ. ಯಾರಾದರೂ ಓದ್ತೀರ ಬೇಗ. ಅಲ್ಲಿಗೆ ಯೇಸು ಕ್ರಿಸ್ತನ ಹೇಳ್ತಾರಪ್ಪ ಅಂತಂದರೆ ಈಗ 49, ಈಗೋ ನನ್ನ ತಾಯಿ ನನ್ನ ಸಹೋದರ ಪರಲೋಕದ ನನ್ನ ತಂದೆ ಚಿತ್ತಂತೆ ನಡೆಯುವವನೇ ನನಗೆ ತಮ್ಮನೂ ತಂಗಿಯೂ ಆಗಿದ್ದಾನೆ. ಈ ದೇವರು ಅಷ್ಟೇ ಇವಾಗ ನಾವು ದೇವ್ರ ಮಕ್ಕಳಾಗಬೇಕಂತಂದು ಸುಮ್ಮನೆ ಆಗ್ಬಿಡ್ತೀವ? ದೇವ್ರ ಇಷ್ಟ ನೆರವೇರಿಸಿತ್ತಂದು ದೇವ್ರು ಹೇಳ್ಕೊಡೋಕ್ಕೆ ಸಾಧ್ಯ. ಅದಕ್ಕೆಲ್ಲಿ ಯೇಸುಕ್ರಿಸ್ತನೊಂದು ಅದಕ್ಕೆ ಚೆನ್ನಾಗಿ ಉದಾ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ. ಅಲ್ಲೇನು ಹೇಳ್ತಾರಪ್ಪ ಅಂದರೆ ಈಗೋ ನನ್ನ ಅವ್ರಿಗೆ ಶಿಷ್ಯರು ಬಂದು ಹೇಳ್ತಾರೆ, ಈಗೋ ನಿನ್ನ ತಾಯಿ ನನ್ನ ಸಹೋದರರು ಪರಲೋಕ ಮೇಲ್ಗಡೆ ಓದ್ತೀನಿ ಸ್ವಲ್ಪ ಇನ್ನೊಂದ್ಸತಿ. ಈಗೋ ನಿನ್ನ ತಾಯಿಯು ನಿನ್ನ ಸಹೋದರರು ನಿನ್ನನ್ನು ಮಾತಾಡಿಸಬೇಕೆಂದು ಹೊರಗೆ ನಿಂತಿರುತ್ತಾರೆ ಅಂದನು. ಅದಕ್ಕಾತನು ಆ ಮಾತು ಹೇಳಿದವನಿಗೆ, ನನಗೆ ತಾಯಿ ಯಾರು, ನನಗೆ ಸಹೋದರ ಯಾರು ಎಂದು ಹೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ, ಈಗೋ ನನ್ನ ತಾಯಿ ನನ್ನ ಸಹೋದರರು ಪರಲೋಕದ ನನ್ನ ತಂದೆ ಚಿತ್ತಂತೆ ನಡೆಯುವ ನನಗೆ ತಮ್ಮನು ತಂಗಿಯೂ ಆಗಿದ್ದಾನೆ. ಈಗ ಅವ್ರ ತಂದೆ ಸ್ವಂತ ತಂದೆ ತಾಯಿಗಳು ಬಂದರೆ ಈಗ ಒಪ್ಕೋಬೇಕಾಗ ಯೇಸು ಕ್ರಿಸ್ತನ ಹೇಳುವಾಗ ಹೌದಾ ಒಳಗೆ ಕಳಿಸ್ರಿ ಒಳಗೆ ಕರೀರಿ ಅಂತ ಹೇಳ್ಬೇಕಾಯಿತು. ಆದರೆ ಹಂಗೆ ಹೇಳಿಲ್ಲ ಯೇಸು ಕ್ರಿಸ್ತನ. ಯಾಕೆ ಹೇಳೋದಂದರೆ ತಂದೆ ಚಿತ್ತದಂತೆ ಯಾರ್ಯಾರು ನೀವೆಲ್ಲ ಸತ್ಯವಾದನ್ನು ಇವತ್ತು ಯಾರು ಇವತ್ತೆಲ್ಲ ಕಷ್ಟಪಟ್ಟು ಇವತ್ತು ಬಂದು ಇವತ್ತು ದೇವ್ರ ವಾಕ್ಯವನ್ನು ಕೇಳಬೇಕು ನಾವು ಹೇಳಬೇಕು ಅಂತ ನಾವು ಆಸಕ್ತಿ ಉಳ್ಳವರು ಆಗಿರ್ತೀವೋ ಅವರೇನೆ ದೇವ್ರಿಗೆ ಇಷ್ಟವಾದವ್ರು ಅಂತ. ಅದಕ್ಕೆ ಸಹೋದರ ಕಡೆ ಶಿಷ್ಯಂದ್ರ ಕಡೆ ಕೈ ತೋರಿಸಿ ಹೇಳ್ತಾರೆ ಏನಕ್ಕೆ, ಅದೇ ಹಂಗೆ ಹೇಳ್ತಿದ್ದಾರೆ ಅವರು, ಅವರೇ ನನ್ನ ಸಹೋದರರು ಅಂತ. ಅವರೆಲ್ಲ ಸಹೋದರರು, ನಿಜವಾದ ಸಹೋದರ ಯಾರು, ಅವ್ರು ಸುಮ್ಮನೆ ನೋಡೋಕೆ ಏನಕ್ಕೆ ಬಂದಿದ್ದಾರೆ, ಅವ್ರು ಕರ್ಕೊಂಡೋಗಿ ಬಂದಿರ್ತಾರೆ ಅವ್ರನ್ನ, ನಿನ್ನ ನಿಜಬೇಡ ಬಾ ಇಲ್ಲಿ ಅಂತಾನೆ. ಅರ್ಥ ಆಯ್ತಾ? ಏನಪ್ಪ ಅಂದರೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಪರಲೋಕದ ನನ್ನ ತಂದೆ ಚಿತ್ತ ಅಂತ ನಡೆಯುವವನೇ ನನಗೆ ತಮ್ಮನು ತಂಗಿ. ಅದಕ್ಕೆ ಪರಲೋಕದಲ್ಲಿ ತಂದೆ ದೇವರು ಯಾರು ಚಿತ್ತ, ಯಾರ್ಯಾರು ದೇವ್ರ ಇಷ್ಟವನ್ನು ತಿಳ್ಕೊಂಡು ಸತ್ಯವೇದವನ್ನು ತಿಳ್ಕೊಂಡು ಅದರಂತೆ ನಡೀತಾರೋ ಅಂದರೆ ಈಗ ಅದಂತೆ ನಡೀಬಾರ್ದು, ಸುಳ್ಳು ಹೇಳಬಾರ್ದು, ಕೆಟ್ಟದ್ದು ಮಾಡಬಾರ್ದು,
ಮತ್ತು ಕಣ್ಣೆತ್ತಿ ನಾವೀಗ ಇನ್ನೊಂದು ಹೆಣ್ಮಗ ನೋಡಿದ್ರೆ ಅದು ನಾವು ಯೇಸು ಕ್ರಿಸ್ತನ ಅದೇ ಹೇಳಿಬಿಟ್ಟಿದ್ರಲ್ಲ, ನಾವು ಸುಮ್ಮನೆ ಬರೀ ನಾವು ಅವ್ರನ್ನ ವ್ಯಭಿಚಾರ ಮಾಡೋದು ಬೇಡ, ನಾವು ಸುಮ್ಮನೆ ಕಣ್ಣಿದ್ದೆ ನಾವು ಸುಮ್ಮನೆ ದೃಷ್ಟಿಪಟ್ಟು ಅಯ್ಯೋ ಚೆನ್ನಾಗಿದ್ದಾರೆ ಆ ಅಂದ್ರೆ ಸಾಕು ಮನಸ್ಸಲ್ಲಿ ಅಂದ್ಕೊಂಡ್ರೆ ಮುಗಿದೋಯ್ತು, ನಾವು ವ್ಯಭಿಚಾರ ಮಾಡ್ದಂಗೇನೆ ಆ ತಪ್ಪು ಮಾಡಬಾರ್ದು ಅಂತ ಹೇಳ್ಬಿಟ್ಟು ದೇವ್ರ ಸತ್ಯವಾದಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೆಲ್ಲ ತಂದೆ ಚಿತ್ತದಂತೆ ಇದೆಲ್ಲ ಹೆಂಗೆ ಗೊತ್ತೋ, ತಂದೆ ಇಷ್ಟವನ್ನು ನೆರವೇರಿಸ್ಬೇಕಂತಂದ್ರೆ ನಾವು ತುಂಬ ಕಷ್ಟಪಡಬೇಕಾಗುತ್ತೆ. ಏನು ಕಷ್ಟಪಡೋದು ಏನಪ್ಪ ಅಂತಂದರೆ, ಕಷ್ಟಪಡೋದು ಸತ್ಯವಾದನ್ನು ಹಗಲೇಳು ಧ್ಯಾನ ಮಾಡಬೇಕು. ಈಗ ಈ ಪರಲೋಕದಲ್ಲಿ ಬಗ್ಗೆ ಇವಾಗ ನಾವು ಸತ್ಯವಾದ ಬಗ್ಗೆ ಹೇಳ್ತೀವಿ, ಈಗ ಸರಿ ಪರಲೋಕದ ಬಗ್ಗೆ ಆಗಲಿ ನರಕದ ಬಗ್ಗೆ ಆಗಲಿ ಬೈಬಲಲ್ಲಿ ತುಂಬ ಇದೆ. ಈಗ ನಾವು ಇದರಲ್ಲಿ ಒಂದಾರು ತಿಳ್ಕೊಬಿಟ್ರೆ ನರಕದಾರನ ತಿಳ್ಕೊ ಪರಲೋಕದಾರನ ತಿಳ್ಕೊ ತಿಳ್ಕೊಂಡ್ರೆ ನಾವು ಎದ್ರಕಂತೀವಿ ಎರಡಕ್ಕೂ. ಇಲ್ಲಾಂದ್ರೆ ಪರಲೋಕದ ಬಗ್ಗೆ ತಿಳ್ಕೊಬಿಟ್ರೆ ಕೂಡ ನಾವು ದೇವ್ರು ನಂಬ್ತೀವಿ, ನರಕದಲ್ಲಿ ತಿಳ್ಕೊಂಡ್ರೆ ಕೂಡ ಉನಪ್ಪ ನರಕದಲ್ಲಿ ಹೋಗಬಾರ್ದಪ್ಪ ನಾವು ಅಂತ ಹೇಳಿ ಇದು ತಿಳ್ಕೊತೀವಿ. ಈ ಕೆಲವರು ಈಗ ಏನಲ್ಲಿ ತಿಳ್ಕೊತಾರೆ ಅಲ್ಲಿ ಈಗ ಅದನ್ನು ತಿಳ್ಕೊಳೋದಿಲ್ಲ, ಅದಕ್ಕೆ ತಿಳ್ಕೊಳೋದಾಗ ಯಾರು ಮಾಡೋದಿಲ್ಲ ಹಂಗೆ ವಾಕ್ಯವನ್ನು ಕೇಳಿದಾಗ ನೋಡಿ ಎಷ್ಟೋ ಜನ ವಾಕ್ಯ ಬರೀ ನಾವು ಫೋನ್ ಮಾಡಿ ಅಲ್ಗೂ ನಾವು ಯಾರೋ ಫೋನ್ ಮಾಡ್ತಾರಣ್ಣಪ್ಪ ಅರ್ಜೆಂಟಾಗಿ, ಓ ನಾವು ಇವಾಗ ಫೋನ್ ಮಾಡಿದ್ವಲ್ಲ ಅವರೇನು ರಿಟರ್ನ್ ಮಾಡ್ತಾರಂತ ನಾವು ಫೋನು ಗಾಡಿ ಓಡಿಸ್ತಿರ್ಬೇಕಾರಲ್ಲ ಇನ್ನೊಂದು ಮತ್ತೊಂದಾಗಲಿ ನಾವು ಫೋನ್ ಪಟ್ಟ ಹೆಂಗೆ ಕೇಳು ಅವ್ರೇನು ಅವ್ರು ಆನ್ಸರ್ ಮಾಡೋಣ ಬರ್ತಾರೇನೋ ಅನ್ನೋ ಕರೆಯೋ ನಮ್ದು ಒಂದು ಆತರವಾಗಿರ್ತೀವಿ ನಾವು. ಅವ್ರಿಗೆ ಸೈತಾನ ಮಾಡ್ತಾರಪ್ಪ ಆಕಾಶದಲ್ಲಿ ಆಕಾಶಮಂಡಲದಲ್ಲಿ ದೇವರ ಸೈತಾನನು ಈಗ ಜಾಸ್ತಿ ನಾವು ಏನು ಮಾತಾಡೋ ಕೂಡ ಎಲ್ಲ ಲೆಕ್ಕ ಇಲ್ದಂತ ಆಕಾಶ ಅದೆಲ್ಲನ ಲೆಕ್ಕ ತಗೊಳುತ್ತೆ, ಅದು ಬಿಡೋದಿಲ್ಲ ಒಂದು ನಾವೇನು ಮಾತಾಡಿದ್ರು ಬಿಡೋದಿಲ್ಲ ಎಲ್ಲ ಆಕಾಶದಲ್ಲಿ ದೇವರು ಒಪ್ಪು ಆಕಾಶ ದೇವ್ರು ಒಪ್ಪಿಸ್ಬೇಕಲ್ಲ ಅದಕ್ಕೆ ಇದು ಎಲ್ಲ ಕೇಳಿಸ್ಕೊತೀವಿ ನಾವು ಮನಸ್ಸಲ್ಲಿ ಅಂದ್ಕೊಳ್ಳೋದು ಕೂಡ ಆಕಾಶ ಅದು ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಆಕಾಶಕ್ಕೆ. ಅದಕ್ಕೇ ನಾವು ಯಾರನ್ನು ಹೇಳಿದ್ರೆ ನರಕದ ಬಗ್ಗೆ ಹೇಳಿದ್ರು ಪರಲೋಕದ ಬಗ್ಗೆ ಹೇಳಿದ್ರು ಅವ್ರು ಹೇಳೋಕ್ಕೂ ಬಿಡ ಕೇಳಿಸ್ಕೊಳಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ನಾವು ಪ್ರಾರ್ಥನೆ ಕರಿತೀವಿ ಅಂದರೆ ತುಂಬ ಎಷ್ಟು ಕಷ್ಟಪಟ್ಟು ಕರೆದು ಕೂಡ ಬರ್ರಿ ಹಂಗೆ ಹಿಂಗೆ ಅಂತ ಹೇಳಿದ್ರು ಅವ್ರು ಬಿಡೋದಿಲ್ಲ. ಅವ್ರು ಬಿಡೋದಿಲ್ಲಪ್ಪ ಅಂದರೆ ಅವ್ರ ಮನಸ್ಸು ಸಿದ್ಧವಾಗಿಲ್ಲ, ಅರ್ಥ ಆಯ್ತಾ? ಯಾಕೆಂದರೆ ಅವ್ರು ದೇವ್ರಿಗೆ ಇಷ್ಟ ಇಲ್ಲ, ದೇವ್ರು ಅಂದರೆ ಅವ್ರ ದೇವ್ರಿಗೆ ಇಷ್ಟ ನೆರವೇರ್ಸೋಕ್ಕೆ ಅವ್ರಿಗೆ ಇದಾಗ್ತಿಲ್ಲ. ಅದಕ್ಕೋಸ್ಕರನ ಯಾರನ್ನು ದೇವ್ರನ್ನ ಇದು ಮಾಡ್ತಿರ್ತಾರೆ, ದೇವ್ರು ನಂಬಕ್ಕೆ ಇಷ್ಟಪಡ್ತಿಲ್ಲ ಅವರು. ಅದಕ್ಕೆ ಇನ್ನೊಂದು ಏನಪ್ಪ ಅಂದರೆ ನಾವು ದೇವ್ರು ನಂಬಿರೋಕ್ಕಂಥ ನಾವೇನು ಮಾಡ್ಬೇಕಪ್ಪ ಅಂತಂದರೆ ದೇವ್ರನ್ನ ಹಗಲಿರಲು ಸತ್ಯವೇದವನ್ನು ಜ್ಞಾನನ ಸತ್ಯವನ್ನು ಯಾವಾಗಲೂ ಧ್ಯಾನ ಮಾಡಬೇಕು. ಈಗ ಯಾವಾಗ ಹೆಂಗೆ ಧ್ಯಾನ ಮಾಡಬೇಕು, ಯಾವ ಥರ ಧ್ಯಾನ ಮಾಡ್ಬೇಕು ಅಂತಂದರೆ ನಾವು ಬೈಬಲ್ ಇಟ್ಕೊಂಡು ಕೂತ್ಕೊಂಡ್ರೆ ದಿನ ಓದ್ತಾ ಇದ್ರೆ ನಮ್ಗೆ ಅದೇ ಸತ್ಯ ದೇವರೇ ನಮಗೆ ಸಹಾಯ ಮಾಡ್ತಾರೆ. ಸರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಈ ಸಮಯದಲ್ಲಪ್ಪ ಸ್ತುತಿ ಸ್ತೋತ್ರ ಮಾಡ್ತೀವಪ್ಪ, ಈ ಸಮಯದಲ್ಲಪ್ಪ ನಿಮ್ಮ ಕುತುಂಬ ಸಲ್ಲಿಸ್ತಿದ್ದೀವಿ ಸ್ವಾಮಿ. ಇದುವರೆಗೂ ಈ ಅವಕಾಶನ ಕೊಟ್ಟಿದ್ದಕ್ಕಾಗಿ ನಿಮ್ಮ ಕುತುಂಬ ಸಲ್ಲಿಸ್ತೀನಪ್ಪ, ನಿಮ್ಮ ಚಿತ್ರಪಕ್ಕ ನಮ್ಮ ನಡೆಸಿದ್ದಕ್ಕಾಗಿ ಸ್ತೋತ್ರ ಮಾಡ್ತೀನಪ್ಪ. ಮತ್ತೊಂದು ಆವರ್ತಿ ಸಂಬಂಧ ನಿಮ್ಮ ಕುತುಂಬ ಸಲ್ಲಿಸ್ತಾ ಇನ್ನೂ ಕರ್ತನೇ ಸ್ವಾಮಿ ಎರಡನೇ ಸೆಕ್ಷನ್ ಮೂರನೇ ಸೆಕ್ಷನ್ನು ಇದೆ ಕರ್ತನೇ ಸ್ವಾಮಿ. ದಯವಿಟ್ಟು ಅವ್ರಿಗೆ ಕೂಡ ಸ್ವಾಮಿ ನಿಮ್ಮ ಪರಿಶುದ್ಧಾತ್ಮ ಸಹಾಯ ಕೊಟ್ಟು ನಮಗೆ ಒಳ್ಳೆ ಕರ್ತನ ಉಪದೇಶವನ್ನು ಕೊಟ್ಟು ನಮ್ಮನ್ನು ನಡೆಸಬೇಕನ್ನು ಪ್ರಾರ್ಥಿಸ್ತಾ ಹೆಚ್ಚಿಕ್ಕ ಪ್ರಾರ್ಥ ಕ್ರಿಸ್ತ ಯೇಸು ನಾಮದಲ್ಲಿ ಬಿಡೊಂದುಕೊಳ್ಳುತ್ತೇನೆ. ಪರಲೋಕ ಪರಿಶುದ್ಧ ತಂದೆ ಆಮೆನ್.